ಸಾಲ್ ಅವ್ರ ಜೊತೆ ನಾನು ನಿಮ್ಮ ಶ್ರೀದೇವಿ. ಭಾಳ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಈ ಒಂದು ವಾರ ಅಂತೂ ಹಾಕಿರಲೇ ಇಲ್ಲರಿ. ಮತ್ತು ನಡು ನಾನು ಗ್ಯಾಪ್ ಆಗ್ತಿರ್ತೈತಿ, ಕಂಟೆಂಟ್ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮನೆ ಒಳಗೆ ಎಷ್ಟಂತ ತೋರಿಸೋದು, ಇರೋ ಕೆಲಸ ಇರ್ತೈತಿ ಹಿಂಗಂತ. ಈ ವಾರ ನನಗೆ ಒಂದೂ ಹಾಕಾಕನೂ ಆಗಿರಲಿ, ಯಾಕಂದ್ರೆ ಭಾಳ ಎಳೆಯಂಗಿಲ್ಲ, ಹೇಳೇ ಬಿಡ್ತೇನೆ ನಾನು, ಅದು ಫುಲ್ ಲೆಂತಿ ಮಾಡಂಗಿಲ್ಲ. ಅಮ್ಮಗೆ ಆರಾಮ ಇದ್ದಿದ್ದಿಲ್ಲ ರೀ, ಜ್ವರ ಬಂದಿದ್ವು. ಜ್ವರ ಅಂದ್ರೆ ಏನು, ಒಂದಿನ ಎರಡು ದಿನ ಹಿಂಗೆ ಆರಾಮ ಆಗಲಿಲ್ಲ. ಅವ ಟ್ಯಾಬ್ಲೆಟ್ ಕೊಟ್ವಿ, ಇಲ್ಲೇ ಎಮ್ ಐ ರೂಮ್ ಒಳಗೆ ತೋರಿಸ್ಕೊಂಡಿದ್ವಿ, ಆರಾಮ್ ಆರ್ಮಿದ ಹಾಸ್ಪಿಟ್ಲ್ ಒಳಗೆ ತೋರಿಸ್ಕೊಂಡಿದ್ವಿ. ನಮಗೆ ಹೆಂಗಂದ್ರೆ ಇಲ್ಲ ಒಳಗೆ ಇರ್ತೇವಲ್ಲ, ಹೊರಗೆ ಪಟಕ್ನ ಹೋಗಿ ತೋರಿಸ್ಕೋಕ್ ಅಲಾವಿಲ್ಲ ರೀ. ಮತ್ತು ನಡುವಿನ ದಿನಗಳೊಳಗೆ ನಾವು ಒಟ್ಟು ಹೊರಗೆ ಹೋಗ, ನಾನು ಹೋಗ್ಬೋದು ಮತ್ತು ಅಮ್ಮಗ ಕರ್ಕೊಂಡು ನಾವು ಹೋಗ್ಬೋದು. ಉಳಿದ ಟೈಮ್ ಒಳಗೆ ಒಬ್ಬಕಿನ ನಾವು ಅಷ್ಟೇ ಹೋಗ್ಬೋದು, ಗಂಡು ಮಕ್ಕಳಿಗೆ ಹೊರಗೆ ಬಿಡಂಗಿಲ್ಲ, ಅದಕ್ಕೆಲ್ಲ ಪ್ರೊಸೀಜರ್ ಭಾಳ ಇರ್ತಾವೆ. ಒಂದು ಹೊರಗೆ ಹೋಗ್ಬೇಕಂದ್ರೆ ಒಂದು 10 ಮಂದಿ ಕಡೆ ಸಹಿ ಮಾಡಿಸ್ಕೊಳ್ಳೋದು ಇರ್ತೈತಿ, ಅಷ್ಟೆಲ್ಲ ಒಬ್ರ ಕಡೆ ಹೋಗಿ ಒಬ್ರ ಕಡೆ ಹಿಂಗೆ ಮಾಡಿಸ್ಕೊಳಕ್ ಆಗಂಗಿಲ್ಲ. ಭಾಳ ಇದನ್ನಿದ್ರೆ ಅಷ್ಟೇ ಹೋಗ್ಬೇಕಾಕೈತಿ, ಮತ್ತು ಅದು ಆರಾಮಿಲ್ಲ ಅಂತಂದ್ರೆ ಹೊರಗೆ ತೋರಿಸ್ಕೊಳಕ ಅಲಾವಿರಂಗಿಲ್ಲ. ಹಾಗಾಗಿ ರೀಸನ್ ಕೊಡಕ್ಕೆ ಆಗಂಗಿಲ್ಲ ಹೊರಗೆ ಹೋಗಾಕ, ಅದಕ್ಕೆ ಔಟ್ ಪಾಸ್ ಅಂತಾರೆ. ಔಟ್ ಪಾಸ್ ತೊಗೊಳಕ್ಕೆ ನಮ್ಗೆ ಅಲಾವಿದ್ ಚಾನ್ಸ್ ಇದ್ದಿದ್ದಿಲ್ಲ, ಹಾಗಾಗಿ ಅಮ್ಮಗೆ ತೋರ್ಸೋಕ್ಕಾಗಲಿಲ್ಲ ರೀ. ಒಂದೆರಡು ದಿನ ಜ್ವರದ ಗುಳಿಗೆ ಹಾಕಿದ್ವಿ, ಆಮೇಲೆ ಆರಾಮಾಗಲಿಲ್ಲ ಫುಲ್ಲು. ಮೂರನೇ ದಿನ ಅಂದ್ರೆ ಹಿಂಗಾಗಿತ್ತು ರೀ, ಅವತ್ತು ಕರೆಕ್ಟ್ 30ನೇ ತಾರೀಕು ಅವಂಗೆ ಆರಾಮಿಲ್ದಂಗೆ ಆಗಿತ್ತು ರೀ. ರಾಕಿ ಕಟ್ಟಿಸ್ಕೊಂಬಂದ ಸಂಜೆಗೆ ಒಂದು ಸ್ವಲ್ಪ ಜ್ವರ ಚಾಲು ಅದು, ಔಷಧ ಹಾಕಿದ್ವಿ, ಅದ್ರಾಗ ಒಂದು ಸ್ವಲ್ಪ ಕವರ್ ಅದ, ಆರಾಮಾಗಿ ತಂದುಬಿಡು ಏನು ಜ್ವರ ಹಿಂಗೆ ಅನ್ನಿಸ್ತು ನಮಗೆ. ಆಮೇಲೆ ಫುಲ್ಲು ಜ್ವರ ಹೆಚ್ಚಾಗಿ ಏನರ ಅವ್ನ ಕೈಕಾಲೊಳಗೆ ಶಕ್ತಿನೇ ಇಲ್ಲ ಅನ್ನಂಗೆ ಆಗ್ಬಿಟ್ರಿ. ಕೂಸ್ಗಳು ಅಡ್ಡಾಡ್ತಾವಲ್ಲ ರೀ, ಅಂಬಿಗಾಲು ಹಚ್ಚಿ ಹಂಗೆ ಅಡ್ಡಾಡೋದು ಚಾಲು ಮಾಡಿಬಿಟ್ಟ, ಫುಲ್ ಗಾಬರಿ ಆಗಕತ್ತು. ಮತ್ತು ಇನ್ನೇನು ಸಂಡೇ ಅವ್ದು 30 ತಾರೀಕು ಆಗಿತ್ತು, ಮನ್ ಸಂಡೇ ಅವತ್ತು ಮತ್ತು ಹೊರಗೆ ಬಿಡ್ತಾರಲ್ಲ ರೀ ಪೆಟ್ರೋಲ್ ಹಾಕಿಸ್ಕೋಕಂಥೇಳಿ. ಆ ಟೈಮ್ದಾಗ ಹೋಗಿ ತೋರಿಸ್ಕೊಂಬಂದ್ವಿ ದವಾಖಾನಿಗೆ. ಅವಾಗ ಅವರು ಮಾರನೇ ಔಷಧ ಎಲ್ಲ ಬೇರೆ ಬರ್ಕೊಟ್ರೆ, ಒಂದು ಆ ಗುಳಿಗೆ ಹಾಕಬೇಡ ಅಂತಂದ್ರೆ ಅವ್ರು ಮೊದಲು ಕೊಡೋದ. ಮತ್ತು ಹಾಕಿದ್ವಿ ಅವನ್ನ ಶನಿವಾರ, ರವಿವಾರ ಹೋಗಿ ತೋರಿಸ್ಕೊಂಬಂದ್ವಿ. ರವಿವಾರ ಅಂದ್ರೆ ಆರಾಮಾಗಿಬಿಟ್ಟ, ಮತ್ತು ಅಡ್ಡಾಡೋಕೆ ಚಾಲು ಮಾಡ್ದ. ಅವರು ಡಾಕ್ಟ್ರು ಹೇಳಿದರು ಜಲ್ದಿ ತೋರಿಸ್ಬೇಕಿತ್ತು ನೀವು ಅಂಥೇಳಿ. ಇಷ್ಟ ಆಯ್ತು ರೀ, ಸುಮಾರು ಅಂದ್ರೆ ಅಡ್ಡಾಡೋಕೆ ಚಾಲು ಮಾಡ. ಡಾಕ್ಟ್ರು ಏನು ಹೇಳಿದರು, ಇದು ವೈರಲ್ ಫೀವರ್ ಅದು ಇರ್ಬೋದು, ನೋಡೋಣ ಒಂದೆರಡು ದಿನ ಆದರೆ ಅಡ್ಡಾಡಿದ ಚಲೋ, ಇಲ್ಲಾಂದ್ರೆ ಮತ್ತೆ ಬ್ಲಡ್ ಟೆಸ್ಟ್ ಅದು ಮಾಡಿಸ್ಬೇಕಾಕೈತಿ ಅಂತ ಹೇಳಿದ್ರು. ಅನ್ನಂದ್ರೆ ನಾವು ಒಂದು ಸ್ವಲ್ಪ ಗಾಬರಿ ಆದ್ವಿ, ಅವ್ನು ಯಾವಾಗ ಅಡ್ಡಾಡ್ದನು ಏನಂದ್ರೆ ಹಿಂಗೆ ಅವನು ಸುಸ್ಸು ಮಾಡೋಕ್ಕಾದ್ರೂ ನಾವು ಎತ್ಕೊಂಡೋಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನು ಜಿಗ್ದಾಡ ಹುಡುಗ ಒಮ್ಮೆ ಹಂಗೆ ಮಾಡಂತಲೇ ನಮಗರ ಒಂಥರ ಗಾಬರಿ ಆಗಿಬಿಟ್ಟಿತ್ತು, ಅಡ್ಡಾಡಿಲ್ಲ ಅನ್ನಂತಲೆ ಈಗ ಆರಾಮ ಆಗ್ಯಾನ್ರಿ. ಮತ್ತು ಸ್ಕೂಲ್ಗೆ ಮನೆಯಿಂದ ಸ್ಕೂಲ್ಗೆ ಹೊಂಟಾನ, ಇವತ್ತು ಹೋಗಿದ್ದಾನ, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ, ಇನ್ನು ಮುಂದೆ ಹಾಕ್ತೀನಿ. ಆವಾಗಿಂದ ಸ್ವಲ್ಪ ಸ್ವಲ್ಪ ನಾನು ಲಾಗ್ ಹಾಕ್ಬೇಕಂತೇಳಿ ಇದನ್ನ ಲಾಗ್ ಮಾಡಿ ಇಟ್ಕೊಂಡಿದ್ದೆ. ಇದು 30ನೇ ಡೇಟಿಂದ ರಾಕಿದೈತೆ ರೀ, ಮುಂಜಾನೆ ಅಮ್ಮಗ ರಾಕಿ ಕಟ್ಟಿಸ್ಕೊಳಕತ್ತಿದ್ದ, ಅವತ್ತು ಸಂಜೆಕನ ಅವಂಗೆ ಆರಾಮಿಲ್ದಂಗೆ ಆಗಿತ್ತು ರೀ. ಇದು ಮುಂಜಾನೆ ಇದೆ ಲಾಗ, ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಮಾಡೋಕ್ಕಾಗಿರಲಿಲ್ಲ. ಹೋದ ವರ್ಷನೂ ಈಕನೇ ರಾಕಿ ಕಟ್ಟಿದ್ಲು, ಈ ವರ್ಷನೂ ಈಕನೇ ರಾಕಿ ಕಟ್ಟತ್ತಾಳೆ. ಅವಂಗೆ ರಾಕಿ ಅಂದ್ರೆ ಭಾಳ ಇಷ್ಟ ರೀ, ದೀದಿ ದೀದಿ ಇವಳು ಕಟ್ಟಿಸ್ಕೋಬೇಕು ಅಂಥೇಳಿ. ಈಗ ಇವಂಗೆ ತಮ್ಮ ಅವ್ರ ಅಣ್ಣಗ ತಮ್ಮಗೆ ರಾಕಿ ಕಟ್ಟಾಕತ್ತಾಳ ನೋಡ್ರಿ. ಅಮ್ಮಗ ಭಾಳ ಇಷ್ಟ ರೀ ಇದು ರಾಕಿ ಕಟ್ಟಿಸ್ಕೊಳ್ಳೋದು, ಸಣ್ಣ ಪಾಪುಗಳ ಹಿಂಗೆಲ್ಲ ಭಾಳ ಇಷ್ಟ, ಅವ್ರೇ ನಗಾಕತ್ತಾರ. ಆಮೇಲೆ ಇದು ಮಾರನೇ ದಿನದ ರೀ, ಅವತ್ತು ಸಂಜೆಗೆ ನಂಗೆ ಲಾ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಜ್ವರ ಬಂದಿದ್ವಲ್ಲ ರೀ. ಅವ ಭಾಳ ಟಿ ವಿ ಬೇಕು, ಮೊಬೈಲ್ ಬೇಕು ಹಿಂಗೆ ಅನ್ನಕತ್ತ. ಈಗ ಅವನ ಮೈಂಡ್ ಹೆಂಗಾರ ಮಾಡಿ ಬ್ಯುಸಿ ಮಾಡಬೇಕಲ್ಲ, ಹಾಗಾಗಿ ಹಿಂಗೆ ಮಾಡಪ್ಪ ಅವ್ನು ಹೆಂಗಾರ ಯಾಕೆ ತೆಗೀಲಿ ಅಂಥೇಳಿ ಇದು ಪೇಂಟಿಂಗ್ದು ಮತ್ತು ಇದನ್ನು ಹೊಸದು ಅಂದ ಕೂಡಲೇ ಅವಂಗೆ ಖುಷಿ ಭಾಳ, ಹಾಗಾಗಿ ಇದನ್ನೊಂದು ಹೊಸದು ತಂದು ಕೊಟ್ವಿ, ಇದನ್ನು ಮಾಡ್ಕೋತ ಕುಂದಿರಲಿ ಅಂತ. ಈಗ ಸಂಡೇ ನೋಡಿರಿ, ಇದು ಹಾಸ್ಪಿಟ್ಲಿಗೆ ಬಂದೇವಿ, ಹೊರಗಡೆ ಬಂದೇವು ರೀ. ಇದು ಆರಾಮಿಲ್ಲಲ್ಲ, ಇದು ಚಾನ್ಸ್ ಬಾ ಅಂತೇಳಿ ಮೊಬೈಲ್ ಚಾಲು ಮಾಡಿಬಿಟ್ಟಾನ. ನಾ ಮೊಬೈಲ್ ಕೊಡಬಾರ್ದಂತ ನಾನು
ಇಲ್ಲಿ ಒಂದು ಸ್ವಲ್ಪ ಹಣ್ಣಿನ ಜ್ಯೂಸ್ ಅದು ಕುಡಿಸ್ಕೊಂಡು ಹೋಗೋಣ, ಆಸಕ್ತಿ ಭಾಳ ಆಗ್ಯಾನ ಅಂಥೇಳಿ ಹಣ್ಣಿನ ಜ್ಯೂಸ್ ಕುಡಿಬೇಕಂತ ಕುಂತೀವಿ ನೋಡಿರಿ. ಆದರೆ ನಮ್ಮ ಸೂರ್ಯದಂಗೆ ಕೊಡಂಗಿಲ್ಲ ರೀ, ಒಂದೇ ಜ್ಯೂಸರೊಳಗೆ ಇದನ್ನು ಹಾಕ್ತಾರೆ ರೀ, ಎಲ್ಲ ಥರ ಫ್ರೂಟ್ಸ್ ಹಾಕ್ತಾರೆ, ಅದು ಕಲರ್ ಮಿಕ್ಸ್ ಬರ್ತೈತಿ, ಸೋಸಿನೂ ಕೊಡಂಗಿಲ್ಲ, ಮಕ್ಕಳು ಕುಡಿಯಂಗೆ ಇಲ್ಲರಿ. ಇಲ್ಲಿ ಒಂದು ಸ್ವಲ್ಪ ರಿಲಯನ್ಸ್ಗೆ ಬಂದೇವು ರೀ ಏನರ ಸಾಮಾನು ತೊಗೊಂಡೋಗ್ಬೇಕಂತ. ಇದ್ರಿ ನಾನು ಹೇರ್ ಆಯಿಲ್ ಮಾಡ್ಕೊಳತ್ತಿದ್ನಿ ರೀ ಮನ್ಯಾಗ ತಲೆಗೆ ಹಚ್ಕೋಬೇಕಂತ ಹೇಳಿ, ನಾನು ಮನೆ ಒಳಗೆ ರೆಡಿ ಮಾಡ್ಕೋತೇನೆ. ಅದನ್ನ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೋಬೇಕಂತ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಳತ್ತಿದ್ದು ಸಾಸಿವೆ ಎಣ್ಣೆ ಐತ್ರಿ, ಮತ್ತು ಸಾಸಿವೆ ಎಣ್ಣೆನ ಬಿಸಿ ಮಾಡಾಕಿಟ್ಟೇನಿ, ಮತ್ತು ಕೊಬ್ಬರಿ ಎಣ್ಣೆನೂ ತೊಗೊಳ್ಳೇನಿ. ಅದು ನೀವೇನು ಅಜ್ಮಾಸ್ ಹಾಕ್ರಿ, ಅಳತಿ ಏನು ಹಾಕಬೇಡ್ರಿ, ಇವೆರಡು ಕೂಡಿಸಿ ಬಿಸಿ ಮಾಡಬೇಕ್ರಿ. ಇದಕ್ಕೆ ಒಂದೆರಡು ಸಾಮಾನುಗಳನ್ನೂ ಹಾಕಬೇಕು, ಈಗ ಹೇಳ್ತೇನೆ ರೀ ಅದನ್ನ. ಇದನ್ನು ಕಾಯಕ್ಕಿಟ್ಟು ಒಂದು ಸ್ವಲ್ಪ ಬಿಸಿ ಆಗುವವರೆಗೂ ವೇಟ್ ಮಾಡಿರಿ. ಇದರಿಂದ ಏನಂದರೆ ಬೆನಿಫಿಟ್ಟು, ಈ ಎಣ್ಣೆ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಕೈತಿ. ಈಗ ಮೊದ್ಲು ಆಗಿದ್ವು ಅಂದ್ರೆ ಒಮ್ಮೆ ಕರಗ್ ಮಾಡಂಗಿಲ್ಲ, ಅದನ್ನ ಕ್ರಮೇಣ ಕರಗ ಆಗೋ, ಮತ್ತೊಂದು ಕೂದಲು ಬಿಳಿ ಆಗೋದಿತ್ತಂದ್ರೆ ಅದನ್ನು ಆಗದೆ ಇರೋ ರೀತಿ ಮಾಡ್ತೈತಿ. ಆಮೇಲೆ ಕೂದಲು ಉದುರಕ್ಕೆ ಹೆಲ್ಪ್ ಮಾಡಿ, ಉದುರದೇ ಇರೋಕ್ಕೆ ಹೆಲ್ಪ್ ಮಾಡ್ತೈತಿ, ಮತ್ತು ಉದ್ದು ಬರ್ತಾವೆ, ಹೆಲ್ದಿಯಾಗಿರುವಂಥ ಕೂದಲು ಬರ್ತಾವೆ. ಈಗ ನಾನು ಇದಕ್ಕೆ ಬಿಸಿ ಆದ ನಂತರ ರೀ ಮೆಂತ್ಯ ಕಾಳು ಹಾಕೇನಿ ರೀ. ಮೆಂತ್ಯ ಕಾಳು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಬೇಕು, ಅವನು ಹೊತ್ತಿಸ್ಬಾರ್ದು ರೀ, ಮತ್ತು ಸಣ್ಣ ಇಟ್ಕೊಂಡು ಕೈ ಆಡಿಸ್ಬೇಕು. ಕೈ ಮುಂದೆ ಒಂದು ಸ್ವಲ್ಪ ಇವನ್ನ ಹಾಕ್ಬೇಕು ರೀ ಕರಿಬೇವು. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳಕತ್ತೇನೆ ರೀ ನಾನು. ಇದನ್ನು ಮೆಂತ್ಯ ಕಾಳು ಹಾಕಿದ ನಂತರ ಕರಿಬೇವು ಹಾಕ್ಕೊಳಕತ್ತೇನಿ. ಕರಿಬೇವು ನಿಮ್ಗೆ ಎಷ್ಟು ಸಿಗ್ತೈತಲ್ಲ ಅಷ್ಟು ಹಾಕೋರಿ, ಇದು ಒಳ್ಳೇದು. ನಿಮಗೆ ಎಷ್ಟು ಅವೈಲೇಬಲ್ ಐತೆಲ್ಲ ಕರಿಬೇವು ಅಷ್ಟು ಹಾಕ್ರಿ. ಕರಿಬೇವು ಎಷ್ಟು ಹಾಕ್ತೀರಿ ಅಷ್ಟು ಚಲೋ, ಕೂದಲ ಫೈಟ್ ಆಗಂಗಿಲ್ಲ. ಇದೆಲ್ಲ ಒಂದು ಸ್ವಲ್ಪ ಹಸಿದು ಹೋಗ್ಬೇಕು, ಎಣ್ಣೆ ಒಳಗೆ ಅಲ್ಲಿವರೆಗೂ ಕೈ ಹಾಕ್ಕೊಂತೀರಿ ಸಣ್ಣ. ಆಮೇಲೆ ಉಪ್ಪು ಚಾನ್ಸಸ್ ಇರ್ತೈತಿ, ಕೈ ಹಾಕ್ಸ್ಕೊಂತಿಲ್ಲ. ಕ್ರಮೇಣ ಅದನ್ನೆಲ್ಲ ಕಡಿಮೆ ಮಾಡ್ಕೊತ ಬರ್ತಾವ್ರಿ. ಇದು ಕೂದಲಿಗೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ. ಒಂದ್ಸಲ ಟ್ರೈ, ಒಂದ್ಸಲ ಇದನ್ನ ಮಾಡಿ ಒಂದು ಬಾಟಲ್ ಒಳಗೆ ಇಟ್ಕೋರಿ, ಅದೇನು ಕೆಡಂಗಿಲ್ಲ ಏನಿಲ್ಲ. ನೀವು ಯಾವಾಗ ತಲೆಗೆ ಎಣ್ಣೆ ಹಚ್ಕೊಂತಿರ್ತಿರಲ್ಲ ಅವಾಗ ಇದನ್ನ ಹಚ್ಕೊಂಡ್ರೆ ಸಾಕು, ಕೂದಲು ಕಪ್ಪಾಗಿ ಚಲೋ ಬರ್ತಾವ, ಮತ್ತು ಉದ್ದ ಬರ್ತಾವ. ಇದನ್ನ ಈ ರೀತಿ ಸೇವ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ, ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಇದಕ್ಕೆ ಭಾಳ ಒಳ್ಳೆಯದು ಹಾಕ್ಬೋದು, ಅಥವಾ ಹೂವು ಹಾಕ್ಬೋದ್ರಿ, ನಡೀತೈತಿ. ಲೋಲ್ಸ್ ಎಲ್ಲ ಸಿಕ್ಕರೂ ಹಾಕ್ಬೋದು, ಆದ್ರೆ ಸರಿಯಾಗಿ ಬಿಸಿ ಮಾಡಿ ತೆಗಿಬೇಕ್ರಿ, ಇಲ್ಲಾಂದ್ರೆ ಕೆಡುವಂತ ಚಾನ್ಸ್ ಇರ್ತೈತಿ. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ವಿಡಿಯೋ ಐತ್ರಿ. ಅವತ್ತು ರಾತ್ರಿ 10:45 ಆಗೈತ್ರಿ, ಆವಾಗ ನಾವು ಗುಡಿಗೆ ಹೊಂಟಿದ್ವಿ ನಾವು ಅಷ್ಟೇ ಅಲ್ಲ ಎಲ್ಲರೂ. ಈಗ ಅವಾಗ ರಾತ್ರಿ ಹೊತ್ತೆಲ್ಲ ಇಲ್ಲಿ ಅಡ್ಡಾಡ್ತಿರ್ತಾರೆ, ಒಯ್ನಿಟ್ಟೊಳಗೆ ಏನು ಅಂಜು ಅಂತ ಅದು ಇರಂಗಿಲ್ಲ. ನಮ್ಮ ಮನೆಯವರು ಅಮೋಘ ಮುಂದೆ ಹೋಗಿದ್ದಾರೆ, ನಾನು ಈಗ ಹೊಂಟೇನಿ ರೀ. ಇಲ್ಲಿ ನಮ್ಮ ಕರ್ನಾಟಕದವರು ಬಂದಾರ ನೋಡಿರಿ, ಅವರು ಅವ್ರ ಮಗಳು. ರಾತ್ರಿ ಈ ಥರ ಒಮ್ಮೆ ಕರೆಂಟ್ ತೆಗೆದಿರ್ತಾರೆ ನೋಡಿರಿ, ಚೆನ್ನಾಗಿರ್ತೈತಿ. ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ, ಶುಭ ದಿನ.